ಸೆಟ್ಟು ಅಪ್ಲೋಡ್ ಮಾಡೋಕೆ ಹೇಳ್ಕೊಂಡು ಫಾರಿನ್ ಅಲ್ಲಿ ಎಜುಕೇಶನ್ ಮುಗಿಸ್ಬೇಕು. ನಾನು ಒಂದು ವಿಡಿಯೋ ಮಾಡಿ ಪೇಮೆಂಟ್ ಫೋನಲ್ಲಿ ಎಂ ಜಿ ರೋಡ್ ಹತ್ರ ಇದೆ. ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಜನವರಿ ಇಂಟೇಕಲ್ಲಿ ನಾನು ಲಂಡನ್ಗೆ ಮೂವ್ ಆಗ್ತಾ ಇದ್ದೀನಿ. ನನಗೆ ಆಲ್ರೆಡಿ ಯೂನಿವರ್ಸಿಟಿ ಆಫರ್ ಲೆಟರ್ ಬಂದಿದೆ, ಲೋನ್ಗೆ ಅಪ್ಲೈ ಮಾಡಿದ್ದೀನಿ. ಹೋಗ್ತಾ ನಾನು ಆ ಲೋನ್ ಪ್ರೊಸೆಸ್ನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರ ಹತ್ರ ತೊಗೊಬೇಕು, ಯಾರ ಹತ್ರ ತೊಗೋಬಾರ್ದು, ಯಾವ್ಯಾವ ಬ್ಯಾಂಕಲ್ಲಿ ಪರ್ಚೇಸ್ ಯಾವ ಬ್ಯಾಂಕಲ್ಲಿ ನೀವು ಹೋದರೆ ಬೆಸ್ಟ್ ಆಗುತ್ತೆ, ಯಾವ ಬ್ಯಾಂಕಿಗೆ ಹೋದರೆ ತುಂಬ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಅವೆಲ್ಲ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೆಂಪುದೊಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡಿ, ನಾನು ಏನೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಯಾವ್ದ್ಯಾವ್ದನ್ನ ಕಲೆಕ್ಟ್ ಮಾಡ್ಕೊಬೇಕು ಅನ್ನೋದು ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಫಸ್ಟ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು 10th ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು 12th ಮಾರ್ಕ್ಸ್ ಕಾರ್ಡ್, ಪಿ ಯು ಸಿ ಬೋರ್ಡಿಂದ ಯಾವ್ದು ಬಂದಿದೆ ಮಾರ್ಕ್ಸ್ ಕಾರ್ಡ್ ಅದನ್ನು ಕಲೆಕ್ಟ್ ಮಾಡ್ಕೊಡ್ರಿ. ಡಿಗ್ರಿಯಲ್ಲಿ ಬಂದ್ಬಿಟ್ಟು 6 ಸೆಮ್ಮಿಂದು ಸೆಮ್ ವೈಸ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿ ಮೂರು ಮಾರ್ಕ್ಸ್ ಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ರಿ. ನೆಕ್ಸ್ಟು ಎಮ್ ಒ ಐ ಎಲ್ ಒ ಆರ್ ಅಂತ ನೀವು ಕೇಳಿರ್ತೀರ. ಎಮ್ ಒ ಐ ಬಂದ್ಬಿಟ್ಟು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್, ನೀವು ಯಾವ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದ್ದೀರಾ ಅನ್ನೋದಕ್ಕೆ ನಿಮಗೆ ಒಂದು ಲೆಟರ್ ಕೊಡ್ತಾರೆ. ನನ್ನ ಕಂಪ್ಲೀಟ್ ಎಜುಕೇಷನ್ಸ್ ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲೇ ಆಗಿದೆ ಅನ್ನೋದಕ್ಕೆ ನಿಮಗೆ ಎಮ್ ಒ ಐ ಅನ್ನೋ ಒಂದು ಲೆಟರ್ನ ಕೊಡ್ತಾರೆ. ಅದು ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು, ಆಫೀಸಲ್ಲೋ ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ ಒ ಆರ್ ಬಂದ್ಬಿಟ್ಟು ಲೆಟರ್ ಆಫ್ ರೆಕಮೆಂಡೇಷನ್ ಅಂತ. ಲೆಟರ್ ಆಫ್ ರೆಕಮೆಂಡೇಷನ್ ಯಾರು ಕೊಡ್ತಾರಪ್ಪ ಅಂತಂದರೆ, ನಾನು ಬಂದ್ಬಿಟ್ಟು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಎಚ್ ಒ ಡಿ ಕೊಟ್ಟರು, ನಾನು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡೆ. ಇದು ಬಂದ್ಬಿಟ್ಟು ಫ್ರೀ ಆಫ್ ಕಾಸ್ಟ್, ಎರಡೂ ಡಾಕ್ಯುಮೆಂಟ್ಸ್ಗೂ ನಾವು ಯಾವುದೇ ರೀತಿಯ ಕಾಸನ್ನು ಕಟ್ಟಂಗಿಲ್ಲ. ಓಕೆನಾ? ನೆಕ್ಸ್ಟ್ ಇವಿಷ್ಟು ಡಾಕ್ಯುಮೆಂಟ್ಸ್. ಎಸ್ ಒ ಪಿ, ಎಸ್ ಒ ಪಿನೇ ನಮಗೆ ತುಂಬ ತಲೆ ತಿನ್ನೋದು ಅಂತಂದರೆ ಎಸ್ ಒ ಪಿ. ಎಸ್ ಒ ಪಿ ನಾವು ಏನಕ್ಕೆ ತಲೆ ಕೆಡ್ಸ್ಕೊಂಡು ಮಾಡಬೇಕು ಅಂತಂದರೆ, ನಾವು ಇಲ್ಲಿಂದ ನಾವು ಫಾರಿನ್ಗೆ ಹೋಗಿ ಹೇಳೋದಕ್ಕಾಗಲ್ಲ, ನೋಡಿ ಸರ್ ನನ್ಗೆ ಇಂಥ ಥರ ಇದೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದಿದೆ ಅದಿದೆ ಅಂತ ನಾವು ಏನು ಹೇಳೋದಕ್ಕಾಗಲ್ಲ. ಇನ್ ಕೇಸ್ ಅದೇ ಥರ ನಾವು ಏನು ಮಾಡ್ಕೊತೀವಿ ಅಂತಂದರೆ, ಅದನ್ನು ರೈಟಿಂಗ್ ಫಾರ್ಮ್ಯಾಟಲ್ಲಿ ಬರೆದ್ಬಿಟ್ಟು ನಮ್ಮನ್ನು ನಾವು ರೆಪ್ರೆಸೆಂಟ್ ಮಾಡ್ಕೊಳೋದನ್ನು ಎಸ್ ಒ ಪಿ ಅಂತ ಕರಿತೀವಿ. ನಾನು ಆ್ಯಕ್ಚುಲಿ ಎಸ್ ಒ ಪಿ ಮಾಡಬೇಕಾದ್ರೆ 1 ವೀಕ್ ಟೈಮ್ ತೊಗೊಂಡೆ, 1 ವೀಕ್ಕಿಂತ ಜಾಸ್ತಿನೇ ಟೈಮ್ ತೊಗೊಂಡೆ. ಯಾಕಂದರೆ ಎಸ್ ಒ ಪಿನ ಮೇನ್ ನೋಡ್ತಾರೆ, ಯಾವುದೇ ಒಂದು ಕಾಲೇಜಲ್ಲಿ ಬೇಗ ಆಫರ್ ಲೆಟರ್ ಬರಬೇಕು ಅಂತಂದರೆ ನಿನ್ನ ಎಸ್ ಒ ಪಿ, ನೀನು ಹೆಂಗೆ ರೆಪ್ರೆಸೆಂಟ್ ಮಾಡಿರ್ತೀಯ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಒ ಪಿ ಮಾತ್ರ ನೀವು ತುಂಬ ಡೀಸೆಂಟಾಗಿ ಪಂಚುವಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ನೀಟಾಗಿ ಮಾಡ್ಕೊಬೇಕಾಗಿರೋದು ನಿಮ್ಮ ಕರ್ತವ್ಯ. ಇನ್ನೊಂದು ಕಾಲೇಜ್ಗಳಲ್ಲಿ ನೀವು ನೋಡಿರ್ತೀರ, ಐ ಎಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಒಂದೊಂದು ಸಲ ಏನಾಗುತ್ತೆ, ನಿಮ್ಮದು ಸೆಕೆಂಡ್ ಪಿ ಯು ಸಿ ಬಂದ್ಬಿಟ್ಟು 80 ಇಂದ 85 ಮೇಲಿದ್ದರೆ ಐ ಎಲ್ಸ್ ವೇವ್ ಆಫ್ ಆಗುತ್ತೆ. ಇನ್ ರಿಟರ್ನ್ ಅಕಸ್ಮಾತ್ ನಿಮ್ಗೆ ಅದು ವೇವ್ ಆಫ್ ಆದ್ರೂ ಒಂದೊಂದು ಕಾಲೇಜಲ್ಲಿ ಕಂಪಲ್ಸರಿ ಅಂತ ಕೊಟ್ಟಿರ್ತಾರೆ ಐ ಎಲ್ಸ್. ಅದನ್ನು ನೀವು ಐ ಎಲ್ಸ್ ಎಕ್ಸಾಮ್ಸ್ ನೀವು ತೊಗೊಳ್ಳೇಬೇಕಾಗುತ್ತೆ. ಅವಾಗ ನೀವು ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಂದು ಬಂದ್ಬಿಟ್ಟು 87 ಏನೋ ಇತ್ತು ಇಂಗ್ಲೀಷಲ್ಲಿ, ಅದರಿಂದ ನಂಗೆ ಐ ಎಲ್ಸ್ ಎಕ್ಸಾಮ್ಸ್ ವೇವ್ ಆಫ್ ಆಗಿದೆ. ಅಕಸ್ಮಾತ್ ಸೆಕೆಂಡ್ ಪಿ ಯು ಸಿಲಿ ಯಾರು ಕಮ್ಮಿ ಇರುತ್ತೋ ಅವರೆಲ್ಲ ಐ ಎಲ್ಸ್ ಎಕ್ಸಾಮ್ಸ್ ತೊಗೊಬೇಕು. ಇನ್ ಕೇಸ್ ಐ ಎಲ್ಸ್ ಎಕ್ಸಾಮ್ ತೊಗೊಳಕಾಗಲಿಲ್ಲ ಅಂತ ಡ್ಯೂಲಿಂಗೋ ಅಂತ ಇರುತ್ತೆ, ಕಾಲೇಜಸ್ ಕೊಟ್ಟಿರ್ತಾರೆ. ಇದು ಡ್ಯೂಲಿಂಗೋ ಅಥವಾ ಐ ಎಲ್ಸ್ ಎಕ್ಸಾಮ್ಸ್ ಎರಡರಲ್ಲಿ ಯಾವ್ದಾರ ಒಂದು ಮಾಡಬೇಕು. ಐ ಎಲ್ಸ್ ಎಕ್ಸಾಮ್ಸ್ ಫೀಸ್ ಬಂದ್ಬಿಟ್ಟು 15,000 ಸಮಥಿಂಗ್ ಏನೋ ಆಗುತ್ತೆ, ಡ್ಯೂಲಿಂಗೋ ಫೀಸ್ ಬಂದ್ಬಿಟ್ಟು 3,500 ಸಮಥಿಂಗ್ ಏನೋ ಆಗುತ್ತೆ. ಇವೆರಡೂ ಇದ್ದರೆ ನಿಮಗೆ ರಿಕ್ವೈರ್ಮೆಂಟ್ ಆರಾಮಾಗಿ ಆಗುತ್ತೆ ಐ ಎಲ್ಸ್. ಅನಂತರ ನಿಮ್ಮ ರೆಸ್ಯೂಮ್ ಇರಬೇಕು, ಮೇಯ್ನಾಗಿ ನಿಮ್ಮ ರೆಸ್ಯೂಮ್, ಎಲ್ಲಾರ ಪಾರ್ಟ್ ಟೈಮ್ ಅಂದರೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇರುತ್ತಾ ಅಥವಾ ಫ್ರೆಶರ ಅನ್ನೋದಕ್ಕೆ ನಿಮಗೆ ನೀಟಾಗಿ ರೆಸ್ಯೂಮ್ ಇರಬೇಕು. ಬಟ್ಟು ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಕೊಳ್ರಿ, 2,000 ರುಪೀಸ್ ಒಳಗಡೆ ಎಲ್ಲ ಪಾಸ್ಪೋರ್ಟ್ ಬರುತ್ತೆ. ವಿತ್ ಇನ್ 2 ವೀಕ್ಸ್ ಒಳಗಡೆ ನಿಮಗೆ ಪಾಸ್ಪೋರ್ಟ್ ನಿಮ್ಮ ಕೈಯಲ್ಲಿ ಬರುತ್ತೆ. ಪಾಸ್ಪೋರ್ಟ್ ಏನು ಫೋನಲ್ಲೇ ಅಪ್ಲೋಡ್ ಮಾಡ್ಕೊಬೋದು, ಆರಾಮಾಗಿ ಪೇಮೆಂಟನ್ನು ಫೋನಲ್ಲೇ ಮಾಡ್ಕೊಬೋದು. ನಾನು ಹೋಗ್ತಿರೋಂಥ ಕನ್ಸಲ್ಟೆನ್ಸಿ ಬಂದ್ಬಿಟ್ಟು AECC ಗ್ಲೋಬಲ್ ಅಂತ, ಅದು ಎಮ್ ಜಿ ರೋಡ್ ಹತ್ರ ಇದೆ. ಎಮ್ ಜಿ ರೋಡಿಂದ ನನಗೆ ಅದು ಯು ಕೆ ನಾನು ಹೋಗ್ತಾ ಇರೋದ್ರಿಂದ ನಾನು 1 ರೂಪಾಯಿನೂ ಕಟ್ಟಿಲ್ಲ. ಕನ್ಸಲ್ಟೆನ್ಸಿ ಫೀಸ್ ಆಗಿರ್ಬೋದು, ಚಾರ್ಜಸ್ ಆಗಿರ್ಬೋದು, ಏನಂದ್ರೇನು ಕಟ್ಟಿಲ್ಲ. ಆದಷ್ಟು ಮಿಡಲ್ ಕ್ಲಾಸ್ ಹುಡುಗರು, ಏನು ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿ ಮಿಡಲ್ ಕ್ಲಾಸ್ ಹುಡುಗರಿಗೆ ನಾನು ಏನು ಇದು ಸಜೆಸ್ಟ್ ಮಾಡ್ತೀನಿ ಅಂತ, ಎಲ್ಲಿ ಫ್ರೀ ಇರುತ್ತೋ ಅಲ್ಲೇ ಟ್ರೈ ಆಗಬೇಕು. ಅದರಿಂದ ಫ್ರೀ ಆಫ್ ಕಾಸ್ಟ್ ಎಲ್ಲಿರುತ್ತೋ ಅದನ್ನು ಮಾತ್ರ ಟ್ರೈ ಮಾಡಿರಿ. ಸುಮ್ಮನೆ ಪೇಮೆಂಟ್ ಸೀಟೆಲ್ಲ ಕೊಟ್ಟು ಅದಕ್ಕೋಸ್ಕರನೇ 40,000 50,000 ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾರೆ, ಅದ್ರ ಬದಲು ನಿಮ್ಗೆ ವೀಸಾನೇ ಬಂದ್ಬಿಡುತ್ತೆ 40,000-ಕ್ಕೆ 40-45,000 ಅಥವಾ 60,000 ಅನ್ಕೊಳ್ರಿ ವೀಸಾ. ಆಲ್ಮೋಸ್ಟ್ ಆಲ್ ಆಫ್ ವೀಸಾ ಅಮೌಂಟ್ ನಿಮ್ಗೆ ಬಂದೇ ಬಿಡುತ್ತೆ.
ಕನ್ಸಲ್ಟೆನ್ಸಿ ಚಾರ್ಜಸ್ಗೆ ಹೋಗೋ ಬದಲು. ನಿಮ್ಗೆ ಅದೇ ಹೇಳಿದಾಗೆ AECC ಗ್ಲೋಬಲ್ MG ರೋಡ್ ಹತ್ರ ಇದೆ, ನಾನು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಅಕಸ್ಮಾತ್ ನೀವೇನಾರು ಹೋಗಂಗಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು, ಇಲ್ಲ ಡೈರೆಕ್ಟಾಗಿ ವಿಸಿಟ್ ಕೊಡಿ, ನಿಮ್ಗೆ ಆರಾಮಾಗುತ್ತೆ. ಒಂದೊಂದಕ್ಕೆ ಚಾರ್ಜ್ USA ಮಾತ್ರ ಚಾರ್ಜ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಅಷ್ಟೊಂದೇನು ಚಾರ್ಜ್ ಮಾಡೋ ಅಂತ ಮಾಡಲ್ಲ. ನೀವೊಂದ್ಸಲಿ ಹೋಗಿ ನೀವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಾ, ಏನು ಯಾಕೆ ಎತ್ತ ಅಂತ ನಿಮಗೆ ನೀ ಅವರೇ ಕ್ಲಿಯರಾಗಿ ಇನ್ಫಾರ್ಮೇಷನ್ ಪಕ್ಕ ಕೊಡ್ತಾರೆ. ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಂಬಿಟ್ರಿ. ಪಾಸ್ಪೋರ್ಟ್ ಮಾಡ್ಕೊಬೇಕಾದ್ರೆ ಮಾತ್ರ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾರ್ಮಲ್ ಬರುತ್ತೆ, ತತ್ಕಾಲ್ ಬರುತ್ತೆ, ಅದ್ರ ಬದಲು ನೀವು ಜಸ್ಟ್ ನಾರ್ಮಲ್ಲೇ ತೊಗೊಳ್ಳ್ರಿ. 36 ಪೇಜಸ್ದು ಬೇಜಾನಾಗುತ್ತೆ.